ಎಲ್ರಿಗೂ ನಮಸ್ಕಾರ. ಸಭೆಯಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ತಮ್ಮ ಬೇಡಿಕೆಗಳನ್ನ ಮತ್ತು ತಮ್ಮ ನೋವನ್ನ ನಮ್ಮ ಹತ್ರ ಮುಂದೆ ತೋಡ್ಕೊಂಡಿದ್ದೀರಿ. ಈ ಘಟನೆ ನಡೆದಿದ್ದು 12ನೇ ತಾರೀಕು ಇದ್ವಿ ಅವತ್ತು ಘಟನೆ ನಡೆದಾಗ. ಅದಾದ ನಂತರ 15ನೇ ತಾರೀಕು ಬಂದು FIR ಲಾಂಚ್ ಮಾಡ್ತಾರೆ 15ನೇ ತಾರೀಕು ಸಾಯಂಕಾಲ. ಅದಾದ ನಂತರ ನಾವು ಇದನ್ನು ತನಿಖೆಗೆ ನಾವು ಹರಪನಹಳ್ಳಿ DSP ಸ್ವಲ್ಪ ಸೀರಿಯಸ್ ಅಫೆನ್ಸ್ ಆಗಿರೋದ್ರಿಂದ ಗಂಭೀರವಾಗಿ ನಾವು ಪರಿಗಣಿಸಿರೋದ್ರಿಂದ ನಾವು ಇದನ್ನು ಮುಂದಿನ ತನಿಖೆಗಾಗಿ ಭಾಳ ಯಾವುದೇ ರೀತಿ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹರಪನಹಳ್ಳಿ DSP ಅವರಿಗೆ ಇದನ್ನು ತನಿಖೆಗೆ ವರ್ಗಾವಣೆ ಮಾಡಿದ್ದೀವಿ. ಅಲ್ಲಿಂದನೇ ಟೀಮ್ ಕೂಡ ನಾವು ಕೂಡಲೇ ರಚನೆ ಮಾಡಿ ಪಂಚನಾಮೆಗೆ ಮತ್ತು ವಿವಿಧ ಸ್ಟೇಟ್ಮೆಂಟ್ಗಳು ನಮಗೆ ಗೊತ್ತಿರಬೇಕು. ಈಗಾಗಲೇ ನಡೆದಿದೆ, ತನಿಖೆಯಲ್ಲಿ ಪ್ರಗತಿ ಆಗಿದೆ. ಈಗ ತನಿಖೆಯಲ್ಲಿ ಸಂಬಂಧಪಟ್ಟಿರೋದಿದ್ದರೆ ಅದಕ್ಕೆ ಈಗ ಟೆಕ್ನಾಲಜಿ ಏನು ಬಳಸ್ಕೊಂಡು ಇದು ಮಾಡಬೇಕು, ತನಿಖೆ ಮಾಡೋದು. ಈಗ ಮೊಬೈಲ್ಗಳೆಲ್ಲ ಸೀಸ್ ಮಾಡಿದ್ದೀವಿ, ಮೊಬೈಲ್ ವೀಡಿಯೋಗಳು ಮಾಡಿದಂತಹ ಮೊಬೈಲ್ಗಳನ್ನ ಮತ್ತು CDಗಳನ್ನ ಅವನ್ನೆಲ್ಲ ಅದನ್ನು ಸೀಸ್ ಮಾಡಿ ಪ್ರಾಪರ್ ಪ್ರೊಸೀಜರ್ ಪ್ರಕಾರ ಅದನ್ನು ಮಾಡಿ ನಾವು ನೆಕ್ಸ್ಟ್ ದಿನವೇ 16ನೇ ತಾರೀಕಿಗೆ 4 ತಂಡಗಳು, ವಿಶೇಷ ತಂಡಗಳನ್ನ, ಭಾಳ ಗಂಭೀರವಾದಂಥ ಪ್ರಕರಣಗಳನ್ನು ಮಾತ್ರ ನಾವು ಇಂಥ ರಚನೆ ಮಾಡಿ ನಾವು ಟೀಮ್ನ ಕಳಿಸ್ಕೊಡ್ತೀವಿ. ಈಗಾಗಲೇ ಬೇರೆ ಬೇರೆ ಕಡೆ ನಾನು ಎಲ್ಲಿ ಹೋಗಿದ್ದಾರೆ ಅಂತಲೇ ಎಲ್ಲೆಲ್ಲ ಬಿಡಿಸಿ ವೀಡಿಯೋ ಹೋಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ಸಲ್ಲಿದ್ದಾಗ ಅದನ್ನು ನಾವು ರಿವೀವ್ ಮಾಡಲಿಕ್ಕೆ ಬರಲ್ಲ. ತನಿಖೆ ಅಂತೂ ಭಾಳ ನಿಷ್ಪಕ್ಷವಾಗಿ ಮಾಡ್ತಾ ಇದ್ದೀವಿ. ನಮಗೂ ಗೊತ್ತಿದೆ ತನಿಖೆ ಅಂತಿಮ ನ್ಯಾಯ ಕೋರ್ಟ್ನಲ್ಲಿ. ಕೋರ್ಟ್ನ ಅನುಮತಿಗೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ತಾವು ಅಡ್ವೊಕೇಟ್ ಇದ್ದೀರಿ, ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರ್ಬೋದು. ಸೊ ಎಲ್ಲರೂ ಶಾಂತಿಯಿಂದ ಇಲ್ಲಿವರೆಗೂ ಇದ್ದೀರಿ, ಮುಂದೇನೂ ಇರ್ತೀರಿ ಅಂತ ಭರವಸೆ ನನಗೂ ಇದೆ. ನಾವು ತನಿಖೆ ಅಂತೂ ಭಾಳ ನಿಷ್ಪಕ್ಷವಾಗಿ ವೇಗವಾಗೇ ಮಾಡ್ತಾ ಇದ್ದೀವಿ. ಈಗಾಗಲೇ 4 ತಂಡ ಕೆಲಸ ಮಾಡ್ತಾ ಇದೆ. ಇದರೊಳಗೆ ಮುಂದಿನ ದಿನಗಳಲ್ಲಿ ಇದರೊಳಗೆ ನಾವು ಪ್ರಗತಿನ ತೋರಿಸ್ತೀವಿ. ಶೋರ್ ಅಲ್ಲ, ಆರೋಪಿಯನ್ನು ವಶಕ್ಕೆ ಪಡೆದೇ ತನಿಖೆಯನ್ನು ನಾವು ಮಾಡಿದರೆ ಹೆಚ್ಚಿನ ಸಹಕಾರ ಆಗುತ್ತದೆ. ಈಗ ನಮ್ಮವರು ನೀವು ಹೇಳಿದಾಗೆ ಈ ಕರದಲ್ಲಿ ಸಾಕ್ಷಿಗಳು ಬರ್ತಾರೆ, ಅವ್ರ ಹತ್ರ ಇರೋ ಮಾಹಿತಿಯನ್ನು ನಿಮಗೆಲ್ಲ ಒದಗಿಸ್ತಾರೆ, ಮಾಡ್ತಾ ಇದ್ದೀವಿ. ಅದೇ ಆರೋಪಿಯನ್ನು ನೀವು ವಶಕ್ಕೆ ಪಡೆಯೋದಕ್ಕೆ ಅದನ್ನು ಹೇಳಿ ಸರ್, 48 ಗಂಟೆ ಒಳಗೆ. ಇಲ್ಲ, ತಾವು ಗಡಿವು ಕೊಡ್ತಿದ್ದೀರಿ, ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ತನಿಖೆ ಅಂತೂ ಮಾಡ್ತಾ ಇದ್ದೀವಿ. ಒಂದು ತನಿಖೆ ಮುಕ್ತಾಯ ಮಾಡಬೇಕು ಅಂದ್ರೆ ಮಿನಿಮಮ್ ಕಾಲಾವಕಾಶ ಬೇಕಾಗುತ್ತೆ ಅಂತ ತಮಗೂ ಗೊತ್ತಿದೆ. ಪ್ರತಿಯೊಂದು ಕಾಲಾವಕಾಶ ಪ್ರತಿ ತನಿಖೆಗೂ CRPC ನಮಗೆ ಕ್ಲಿಯರ್ ಕಟ್ ಆಗಿ ಇಷ್ಟು ಕಾಲಾವಕಾಶ ಅಂತ ಕೊಟ್ಟಿರ್ತದೆ. ಆ ಕಾಲಾವಕಾಶನ ಒಳಗೆ ನಾವು ಮುಕ್ತಾಯ ಮಾಡಿ ತನಿಖೆ ಅಂತಿಮವರೆಗೆ ಸಲ್ಲಿಸ್ತೀವಿ. ಓಕೆ, ಧನ್ಯವಾದ.